ಓರ್ವ ವಚನ ಪಿತಾಮಹ ಎನಿಸಿಕೊಂಡಂತಹ ತಮ್ಮ ಬದುಕನ್ನೇ ವಚನ ತತ್ವಗಳ ಪ್ರಸಾರಕ್ಕಾಗಿ ಮೀಸಲಾಗಿಟ್ಟ ಮಹಾನುಭಾವಿ ನಿಸ್ವಾರ್ಥ ಸಮಾಜ ಸೇವಕ ಸಮಾಜ ಸುಧಾರಕರುವಾದ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಫಗು ಹಳಕಟ್ಟಿಯವರ ಬದುಕು ಅವರ ಬಾಲ್ಯ ಅವರ ಕಥೆ ಅವರ ಮದುವೆ ಮದುವೆ ನಂತರ ಕೈಗೊಂಡಂತ ಒಂದು ವಚನ ತತ್ವ ಪ್ರಸಾರಕ್ಕಾಗಿ ಮಾಡಿದ ತ್ಯಾಗ ಅವರು ಸಲ್ಲಿಸಿದ ಅನುಪಮ ಸೇವೆ ಇವೆಲ್ಲವುಗಳನ್ನು ಇವತ್ತು ನೋಡುವ ಹೊತ್ತು ಬನ್ನಿ ಕಳ್ಳನಾಗಿದ್ದ ಉರಿಲಿಂಗ ಪೆದ್ದಿ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಒಬ್ಬ ಶರಣನಾಗಿ ಪರಿವರ್ತನೆಗೊಳ್ಳತನ ಉರಿಲಿಂಗ ಪೆದ್ದಿಯ ಬಹಳ ಸುಂದರವಾದಂಥ ಬಹುಜನ ಪ್ರಿಯವಾದಂಥ ಒಂದು ಅರ್ಥಪೂರ್ಣವಾದ ವಚನ ಶರಣನಾದ ಉರಿಲಿಂಗ ದೇವ ಒಂದು ವಚನ ಬರೀತಾರೆ ಕೇಳ್ರಿ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು ಪುಣ್ಯದಂತೆ ಬಕ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ಶರಣರು ಉಪಮಾತೀತರು ಉಪಮಿಸಲಾಗದು ಉಪಮಿಸಲಾಗದು ಅನ್ನುವ ಸುಂದರ ವಚನವನ್ನು ಬರಿತಾನೆ ಉರಿಲಿಂಗ ಪೆದ್ದಿ ಶರಣ ಅದಕ್ಕೆ ಎಲ್ಲರೂ ಬರುವ ಹಂಗೆ ಬರಲಿಲ್ಲ ಸುಮ್ಮನೆ ನಾವೆಲ್ಲ ಹುಟ್ಟುತ್ತೀವಿ ಜೀವನ ಮಾಡ್ತೀವಿ ಹೋಗಿಬಿಡ್ತೀವಿ ಸ್ವಲ್ಪ ವರ್ಷಗಳಾದ ನಂತರ ನಮ್ಮನ್ನೆಲ್ಲ ಮರೆತು ಬಿಡ್ತಾರೆ ಆದರೆ ಕೆಲವೊಂದು ಜನ ಸಂತರು ಕೆಲವೊಂದು ಜನ ಯೋಗಿಗಳು ಸಮಾಜ ಸುಧಾರಕರು ಲೋಕಕ್ಕಾಗಿ ಹೋರಾಡಿದಂಥ ಲೋಕ ಕಲ್ಯಾಣಕ್ಕಾಗಿ ಮಡಿದಂಥ ಕೆಲವೊಂದು ಸಾಧಕರು ಸಂತರು ಅವರು ಮರೆಯಾದರೂ ಕೂಡ ಶತಶತಮಾನ ಕಳೆದರೂ ನಾವು ಅವರನ್ನು ನೆನೆಸ್ತೀವಿ ಯಾಕಂದ್ರೆ ಅವರ ಬದುಕು ಸಾಮಾನ್ಯವಾದ ಬದುಕಲ್ಲ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ಶರಣರು ಉಪಮಾತೀತರು ಯಾವ ಉಪಮೆಗೂ ನಿಲುಕಲಾರದಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಬೆರಳೆಣಿಕೆಯಲ್ಲಿ ಎಣಿಸುವಂಥ ಕೆಲವೇ ಶರಣರಲ್ಲಿ ಬಹಳ ಅಪರೂಪರಾದಂಥ ಒಬ್ಬ ಶರಣರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಫಕೀರ ಫಗು ಹಳಕಟ್ಟಿ ಅಂತ ಕರೀತಾರೆ ಶಾರ್ಟಾಗಿ ನೆನಪಿಟ್ಕೋರಿ ಎಲ್ಲ ಜಗುಲಿಗಳ ಮೇಲೆ ಕತ್ತಲೆಯಲ್ಲಿ ಕೊಳೆಯುತ್ತಾ ಹೋಗುತ್ತಿದ್ದಂಥ ವಚನಗಳನ್ನು ಕಾಡಿ ಬೇಡಿ ಪಡೆದುಕೊಂಡು ಬಂದು ಆ ವಚನಗಳನ್ನು ಪ್ರಸಾರ ಮಾಡಿದಂಥ ಬಸವಾದಿ ಶರಣರ ವಚನ ಸಾಹಿತ್ಯವನ್ನು ಲೋಕಕ್ಕೆ ಅರ್ಪಣೆ ಮಾಡಿ ತಮ್ಮ ಬದುಕನ್ನು ಗಂಧದ ಕೊರಡಂತೆ ತೇದಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಹಿಂಗೆ ಒಂದ್ಸಲ ಬಹಳ ವರ್ಷಗಳ ಹಿಂದೆ ವಿಜಾಪುರಕ್ಕೆ ನಾಡಹಬ್ಬ ದಸರಾ ಹಬ್ಬಕ್ಕೆ ಕನ್ನಡದ ಕಟ್ಟಾಳು ಕನ್ನಡದ ಅಭಿಮಾನಿಗಳಾದಂಥ ಬಿ ಎಂ ಶ್ರೀಕಂಠಯ್ಯನವರನ್ನು ದಸರಾ ಹಬ್ಬಕ್ಕೆ ಯುವಕರೆಲ್ಲ ಸೇರಿಕೊಂಡು ಕರೆಸಿದ್ದರು ದಸರಾ ಹಬ್ಬಕ್ಕೆ ಬಿ ಎಂ ಶ್ರೀಯವರನ್ನು ಕರೆಸಿದ್ರು ಕರೆಸಿದಾಗ ಅದು ಸಾಯಂಕಾಲ ಕಾರ್ಯಕ್ರಮ ಇತ್ತು ಸಾಯಂಕಾಲ ಕಾರ್ಯಕ್ರಮ ಇರೋದರಿಂದ ಆ ಎಲ್ಲ ಯುವಕರು ಸೇರಿಕೊಂಡು ಒಂದು ಮನವಿ ಮಾಡಿಕೊಂಡ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರಿಗೆ ಬಿ ಎಂ ಶ್ರೀಕಂಠಯ್ಯನವರಿಗೆ ಸಾಯಂಕಾಲ ಕಾರ್ಯಕ್ರಮ ಇರೋದರಿಂದ ಆ ಯುವಕರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಬಿ ಎಂ ಶ್ರೀಕಂಠಯ್ಯನವ್ರಿಗೆ ಸರ್ ನಮ್ಮ ವಿಜಾಪುರ ಅಂದ್ರೆ ಸಾಮಾನ್ಯ ಅಲ್ರಿ ಇದು ಅದ್ಭುತ ಜಿಲ್ಲೆ ಅದ್ಭುತಗಳಲ್ಲಿ ಒಂದಾದ ಗೋಲ್ಗುಮ್ಮಟದ ನಮ್ಮ ಊರಾಗ ಅದಕ್ಕೆ ಆ ಗೋಲ್ಗುಮ್ಮಟವನ್ನು ನೋಡಿಕೊಂಡು ಬರೋಣ ಬರ್ರಿ ಅಂಥೇಳಿ ಬಿ ಎಂ ಶ್ರೀಕಂಠಯ್ಯನವ್ರಿಗೆ ಯುವಕರೆಲ್ಲ ಕೇಳಿಕೊಂಡ್ರು ಅವಾಗ ಬಿ ಎಂ ಶ್ರೀಕಂಠಯ್ಯನವರು ಏನಂದ್ರೆ ಗೊತ್ತದನ್ರಿ ನನಗೆ ಅದ್ಭುತವಾದಂಥ ಗೋಲ್ಗುಮ್ಮಟ ಬೇಡಪ್ಪ ವಚನ ಗುಮ್ಮಟ ಜ್ಞಾನ ಗುಮ್ಮಟ ನಿಮ್ಮ ಜಿಲ್ಲೆಯಲ್ಲಿ ಅದ ಅವರನ್ನು ಭೇಟಿ ಮಾಡಿಸ್ರಿ ಅಂತಂದರು ಯಾವುದ್ರಿ ಅದು ಜ್ಞಾನ ಗುಮ್ಮಟ ಅಂದರು ಯುವಕರು ಆವಾಗ ಬಿ ಎಂ ಶ್ರೀಕಂಠಯ್ಯನವರು
युवक कर्क विजापुर जिले उपली बुर्ज हत्र इरुवंत फगु हलकट्टियवर मनेगे नेरवागि बंद बिडतार याकंद्रे इवागि नंगे अवाग एनु मोबाइल लैंड फोन एनु इरलिल्ल मनेगे बंद बिट्रु बंद कूडले हलकट्टियवरु कण्णिगे चश्मा हाकोंडु मनेगे ओंदु सादा बट्टे हाकोंडु चापी मेले एल्ल वचन हरविकोंडु वचन नोड़ता हलकट्टियवरु आग बी एम श्रीकंठय्यनवरु मनेगे होग्तार अवरु होद कूडलेने भयंकर संतोष आगतदे यारिगे हलकट्टियवरिगे याक कन्नडद कट्टाळु कन्नडद अभिमानिगळु कन्नडद प्राध्यापकरु तम्म मातु उपन्यास ಪಾಠಗಳಿಂದ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಬಿಎಂ ಶ್ರೀಕಂಠಯ್ಯನವರು ನನ್ನ ಮನೆಗೆ ಬಂದಾರ ಅಂದ್ರೆ ನಾ ಎಷ್ಟು ಭಾಗ್ಯವಂತ ಅಂತ ಹೇಳಿ ಬಹಳ ಖುಷಿಯಿಂದ ಬಿಎಂ ಶ್ರೀಕಂಠಯ್ಯನವರನ್ನ ಅವರು ಬರಮಾಡಿಕೊಂಡ್ರಂತ ಬಹಳ ಸಂತೋಷಪಟ್ಟರಂತ ಒಬ್ಬರಿಗೊಬ್ಬರು ಯೋಗಕ್ಷೇಮ ವಿಚಾರ ಮಾಡಿ ಏನೇನು ಮಾತಾಡಿ ವಚನಗಳ ಬಗ್ಗೆ ಮಾತಾಡಿ ಬಿಎಂ ಶ್ರೀಕಂಠಯ್ಯನವರು ಮತ್ತೆ ಹೋಗ್ತಾರೆ ಹೀಗಾಗಿ ಬಿಎಂ ಶ್ರೀಕಂಠಯ್ಯನವರ ಕಂಡು ಬಹಳ ಸಂತೋಷಪಟ್ಟಂತ ಫಗು ಹಳಕಟ್ಟಿಯವರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅವರ ತಾಯಿ ತಂದೆ ಯಾರು ಅವರಿಗೆ ಅವರ ಮುಂದಿನ ಬದುಕೇನು ಅವರು ಯಾಕೆ ವಚನ ತತ್ವ ಪ್ರಸಾರಕ್ಕೆ ಅವರು ಮನಸು ಮಾಡಿದ್ರು ಇವೆಲ್ಲವುಗಳನ್ನ ನೋಡೋಣ್ರಿ ಹಳಕಟ್ಟಿಯವರು ಬೆಳವಲ ನಾಡಿನ ಭಾಗ್ಯದಂತೆ 1880 ಜುಲೈ 2 ರಂದು ಧಾರವಾಡದೊಳಗೆ ಜನಿಸಿ ಬಂದರು 1880 ಜುಲೈ 2 ರಲ್ಲಿ ಧಾರವಾಡದಾಗ ಹುಟ್ಟಿದ್ರು ತಂದೆ ಗುರುಬಸಪ್ಪ ತಾಯಿ ದಾನಮ್ಮ ನೆನಪಿಟ್ಟುಕೊಬೇಕು ನೀವೆಲ್ಲ ಫಗು ಹಳಕಟ್ಟಿಯವರ ಅಪ್ಪ ಗುರುಬಸಪ್ಪ ತಾಯಿ ದಾನಮ್ಮ ಮಗನಾಗಿ ಹುಟ್ಟಿ ಬಂದರು ಅವನಿಗೆ ಅರ್ಜುನ ಹೆಸರಿಟ್ಟ್ರಿ ಹೌದಲ್ ರೀ ಆಯಿ ಮುತ್ಯ ಯಾರೇ ಸತ್ತು ಕೂಡಲೇ ಮಗ ಹಡದ ಕೂಡಲೇ ಅವರ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾರ ಅವನೇ ಹುಟ್ಟಿ ಬಂದ ಅವರೇ ಹುಟ್ಟಿ ಬಂದರು ಅವರನ್ನ ನಾವು ನೆನೆಸಿದಂಗೂ ಆಯಿತು ಹಿಂಗ ಪದ್ಧತಿ ಪರಂಪರೆ ಉಂಟು ಹಂಗ ಅಜ್ಜನಾದಂತ ಫಕೀರಪ್ಪನ ಹೆಸರು ಮತ್ತೆ ಈ ಮಗುವಿಗೆ ಇಟ್ರು ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಅವರು ಹುಟ್ಟಿ ಬಂದರು ಹುಟ್ಟಿದ ಕೂಡಲೇ ಪಾಪ ಫಕೀರಪ್ಪನವರು ಬಹಳ ನತದೃಷ್ಟರು 2 3 ವರ್ಷದ ಕಂದ ಇದ್ದಾಗಲೇ ಅವರ ತಾಯಿ ದಾನಮ್ಮ ಅನಾರೋಗ್ಯದಿಂದ ತೀರ್ಕೊಂಡು ಬಿಟ್ಟಿದ್ರು ಬಹಳ ವರ್ಷಗಳ ಕಾಲ ತಾಯಿಯ ಎದೆ ಹಾಲು ಕುಡಿದು ತಾಯಿಯ ಕೈತುತ್ತು ತಿಂದು ತಾಯಿಯ ಮಮತೆಯ ಮಡಿಲಲ್ಲಿ ಬೆಳೆಯುವ ಭಾಗ್ಯ ಫಕೀರಪ್ಪನವರಿಗೆ ಬರಲಿಲ್ಲ ತಾಯಿಯನ್ನ ಕಳೆಕೊಂಡಂತ ಅನಾಥ ಪರದೇಶಿ ಮಗುವಾದರು ಆಟ ಪಾಠ ನೋಡಿ ನಲಿವ ತಾಯ ಕಾಣದೆ ಅವಳ ಮಮತೆ ಮಡಿಲಿನಿಂದ ದೂರ ಜಾರಿದೆ ನಾನೇ ತಾಯಿ ನಾನೇ ತಂದೆ ನಿನ್ನ ಪಾಲಿಗೆ ನಾಳೆ ನೀನೆ ನಂದಾದೀಪ ನಮ್ಮ ಬಾಳಿಗೆ ಅಂತ ಹೇಳಿ ಹಾಗೆ ತಾಯಿಯನ್ನು ಕಳ್ಕೊಂಡಂಥ ನತದೃಷ್ಟ ಮಗನಿಗೆ ತಂದೆ ಇದ್ದರು ಆದರೆ ದೈವ ಚಲೋ ಇತ್ತು ಫಕೀರಪ್ಪನವ್ರದ್ದು ಅವಳ ತಾಯಿಯ ತಾಯಿ ಬಸಮ್ಮ ಅನ್ನುವಂಥ ಅಜ್ಜಿ ಆ ಮೊಮ್ಮಗನನ್ನು ಬಹಳ ಅಕ್ಕರೆ ಪ್ರೀತಿಯಿಂದ ಬಹಳ ಸುಂದರವಾಗಿ ತಾಯಿಯಾಗಿ ಆಯಿಯಾಗಿ ಅವರ ಅಜ್ಜಿ ಬಸಮ್ಮ ಆ ಮಗನನ್ನು ಬೆಳೆಸ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು ಆದ್ರೆ ಬಾಲಕ ಫಕೀರಪ್ಪ ತಾಯಿಯನ್ನ ಕಳ್ಕೊಂಡ್ರು ಕೂಡ ತಂದೆ ಮಗನನ್ನ ನಿರ್ಲಕ್ಷ್ಯ ಮಾಡಲಿಲ್ಲ
ಮಗನ ಮೇಲೆ ಬಹಳ ಅಪಾರವಾದ ಅಕ್ಕರೆ ಪ್ರೀತಿಯನ್ನ ಇಟ್ಕೊಂಡಂತ ತಂದೆ ಗುರುಬಸಪ್ಪನವರು ಏನ್ ಮಾಡ್ತಾರ ಅಂತಂದ್ರ ಸಹಜವಾಗಿ ಲೋಕದನ್ಮಯ ಹೆಂಡತಿ ತೀರ್ಕೊಂಡ ಬಳಕ ಅವರು ಮತ್ತೊಬ್ಬಳನ್ನ ಮದುವೆ ಮಾಡ್ಕೊತಾರ ಅವರ ಎರಡನೇ ಹೆಂಡತಿ ನೀಲಮ್ಮ ದಾನಮ್ಮ ಸತ್ತ ನಂತರ ಗುರುಬಸಪ್ಪನವರು ಎರಡನೇ ಹೆಂಡತಿಯನ್ನ ಮದುವೆ ಮಾಡ್ಕೊತಾರ ಹೆಂಡತಿ ಸತ್ತ ಮೇಲೆ ಮಾಡ್ಕೊಳ್ಳೋ ಬಿಡ್ರಿ ಪರವಾಗಿಲ್ಲ ಒಬ್ಬೊಬ್ಬರು ಹೆಂಡ್ರು ಜೀವಂತಿದ್ದಾಗಲೇ ಮಾಡ್ಕೊಂಡಿರ್ತಾರ ಭೂಪರು ಅದಕ್ಕೆ ಇಲ್ಲಿ ಮತ್ತೊಂದು ಮದುವೆಯನ್ನ ಮಾಡ್ಕೊಂಡ್ರೂ ಕೂಡ ಗುರುಬಸಪ್ಪನವರ ಬದುಕು ಬಹಳ ಶಿಸ್ತಿನಿಂದ ಕೂಡಿತ್ತು ಬಹಳ ನಿಯಮಗಳನ್ನ ಪಾಲಿಸುತ್ತಿದ್ರು ಬಹಳ ಕಟ್ಟುನಿಟ್ಟಾದ ವ್ಯಕ್ತಿ ಬಹಳ ಸಮಯ ಪ್ರಜ್ಞೆ ಉಳ್ಳವರು ಧರ್ಮದ ಬಗ್ಗೆ ಅಭಿಮಾನ ಉಳ್ಳವರು ಕಾಯಕವನ್ನ ಪೂಜೆ ಅಂತ ತಿಳ್ಕೊಂಡು ಮಾಡುವಂತ ತಂದೆಯನ್ನ ನೋಡಿ ಮಗ ಫಕೀರಪ್ಪ ಬಹಳಷ್ಟು ಪಾಠಗಳನ್ನು ಕಲಿತ ತಾಯಿ ಇರದಿದ್ದರು ಅಜ್ಜಿ ಬಸಮ್ಮನ ಅಕ್ಕರೆಯಲ್ಲಿ ಬಹಳ ಚಂದಗೆ ಬೆಳೆದರು ಬಹಳ ಚುರುಕು ಬುದ್ಧಿಯ ತೀಕ್ಷ್ಣ ಬುದ್ಧಿಯ ನೋಡಿದ್ದನ್ನೆಲ್ಲ ನೆನಪಿಟ್ಟುಕೊಳ್ಳುವಂತ ಕಲಿತದ್ದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳುವಂತ ಒಬ್ಬ ಚುರುಕು ವಿದ್ಯಾರ್ಥಿಯಾಗಿ ಫಕೀರಪ್ಪ ಬೆಳಿತಾರ ಮುಂದೆ ಹೈಸ್ಕೂಲ್ ಶಿಕ್ಷಣ ಕಲಿಯುವಾಗ 9th ಅಥವಾ 10th ಇದ್ದಾಗ ಒಂದು ಪ್ರಸಂಗ ನಡೆಯತದ್ರಿ ಫಕೀರಪ್ಪ ಕಲಿಯುವಾಗ ಹೈಸ್ಕೂಲ್ ಕಲಿಯುವಾಗ ಅವಾಗ ಏನು ನಡೆಯತದ ಅಂದ್ರೆ ಆ ಹೈಸ್ಕೂಲಿನಲ್ಲಿರುವಂತ ಒಬ್ಬ ಶಿಕ್ಷಕರು ಗುರುಗಳು ಏನು ಮಾಡ್ತಾರ ಅಂದ್ರೆ ಈ ವೀರಶೈವ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ ವೀರಶೈವ ಧರ್ಮ ನಿಜವಾದ ಧರ್ಮನೇ ಅಲ್ಲ ಅಂತ ಹೇಳಿ ಅವಹೇಳನ ಮಾಡಿಬಿಟ್ರು ಒಬ್ಬ ಗುರುಗಳು ಅದು ಬಾಲಕ ಹೈಸ್ಕೂಲ್ ಕಲಿಯುವಂತ ಹದಿಹರೆಯದ ವಯಸ್ಸಿಗೆ ಬಹಳ ಪರಿಣಾಮ ಬೀರ್ತ್ರಿ ಅದು ತಲೆಯಾಗ ಬಹಳ ಕೂತ್ಬಿಡ್ತು ಫಕೀರಪ್ಪಗೆ ನಮ್ಮಪ್ಪ ನಮ್ಮ ಧರ್ಮದ ಬಗ್ಗೆ ಎಷ್ಟು ಹೇಳ್ತಾರ ನಮ್ಮ ತಾಯಿ ಎಷ್ಟು ಹೇಳ್ತಾಳ ನಮ್ಮ ಧರ್ಮದ ಬಗ್ಗೆ ಈ ಗುರುಗಳು ಹಿಂಗ್ಯಾಕೆ ಬೈತಾರ ಯಾಕೆ ಹಿಂಗ ಅಂತಾರ ಅವರು ಅಂತ ಹೇಳಿ ಅದೊಂದು ಸಣ್ಣದಾದಂಥ ಒಂದು ಕ್ರಾಂತಿಯ ಕಿಡಿ ವಿಚಾರದ ಬೀಜ ಫಕೀರಪ್ಪನವ್ರ ತಲೆಯಾಗ ಹೊಕ್ಕಬಿಡ್ತೀರಿ ಅದು ಬಂದು ಅವ್ರ ಅಪ್ಪರಿಗೆ ಕೇಳಿದ್ರು ಅಪ್ಪ ನೀ ಎಷ್ಟು ನಮ್ಮ ಧರ್ಮದ ಬಗ್ಗೆ ಹೇಳ್ತಿ ನಮ್ಮ ವೀರಶೈವ ಧರ್ಮ ಶಿವನ ಧರ್ಮ ಶಿವನ ಆರಾಧನೆಯ ಧರ್ಮ ಎಲ್ಲ ಹೇಳ್ತಿ ಲಿಂಗ ಪೂಜೆ ಮಾಡೋದು ಎಷ್ಟೆಲ್ಲ ಹೇಳ್ತಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಗುರುಗಳು ಹಿಂಗೆ ಬೈದಾರ ಅಂದ ಕೂಡಲೇ ಅವಾಗ ಗುರುಬಸಪ್ಪನವ್ರು ಹೇಳ್ತಾರೆ ಯಾರರೇ ಅಂದಿದ್ದರ ಬಗ್ಗೆ ಯಾರರೇ ಬೈದಿದ್ದ ಬಗ್ಗೆ ನೀ ಅಷ್ಟು ತಲೆ ಕೆಡಿಸ್ಕೋಬೇಡಪ್ಪ ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರಿಗೆ ಬೈತಾರೆ ಅದನ್ನು ಭಾಳ ತಲೆಗೆ ಹಚ್ಕೋಬೇಡ ನೀನು ದೊಡ್ಡವನಾದ ಮೇಲೆ ನಿನಗೆ ಬುದ್ಧಿ ಬಲತ ಮೇಲೆ ವಿಚಾರವಂತನಾದ ಮೇಲೆ ಅದರ ಬಗ್ಗೆ ವಿಚಾರ ಮಾಡಿ ಸಂಶೋಧನೆ ಮಾಡಿ ಯಾ ನಮ್ಮ ಧರ್ಮ ಯಾವುದು ಯಾವ ರೀತಿಯದ ಅದನ್ನೆಲ್ಲ ಮುಂದೆ ವಿಚಾರ ಮಾಡಕತ್ತಿ ಶಾಲಿ ಕಲಿಯುವಾಗ ಅದನ್ನೆಲ್ಲ ತಲೆ ಹಾಕೋಬೇಡ ನೀ ಆರಾಮಾಗಿ ಅಭ್ಯಾಸ ಮಾಡು ಅಂತ ಹೇಳಿ ತಂದೆ ಮಗನಿಗೆ ಪ್ರೋತ್ಸಾಹ ಕೊಟ್ಟರು ಅದಕ್ಕೆ ಎಲ್ಲವನ್ನು ಮರೆತು ಫಕೀರಪ್ಪ 1896ರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಪಾಸ್ ಆದ ಅವಾಗಿನ ಕಾಲಕ್ಕೆ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದರು 1902ರಲ್ಲಿ ಬಿ ಎ ಪದವಿಯನ್ನು ಮಾಡಿಕೊಂಡ್ರು 1904ರಲ್ಲಿ ಎಲ್ ಎಲ್ ಬಿ ಪದವಿ ಪಡೆದು ವಕೀಲರಾದರು 1904ರಲ್ಲಿ ಎಲ್ ಎಲ್ ಬಿ ಪದವಿ ಪಡ್ಕೊಂಡು ಅವ್ರು ಯಾಕೋ ಏನೋ ಧಾರವಾಡದಾಗಿರ್ಲಾಕ ಮನಸ್ಸು ಬರಲಿಲ್ಲ ಅವರು ನಾವು ವಿಜಾಪುರಕ್ಕೆ ಹೋಗ್ಬೇಕು ವಿಜಾಪುರದಲ್ಲೇ ನಾವು ವಕೀಲ ವೃತ್ತಿಯನ್ನು ಆರಂಭ ಮಾಡಬೇಕು ಅಲ್ಲೇ ನಾ ಇರಬೇಕು ಅಲ್ಲೇ ನಂದು ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿ ವಿಜಾಪುರಕ್ಕೆ ಫಕೀರಪ್ಪನವರು ಬಂದು ಇಲ್ಲಿ ವಕೀಲ ವೃತ್ತಿಯನ್ನು ಆರಂಭ ಮಾಡಿದರು ಆಮೇಲೆ 1905ರೊಳಗೆ ವಿಜಾಪುರದ ನಗರಸಭೆಯ ಅಧ್ಯಕ್ಷರಾದರು ಇಷ್ಟೆಲ್ಲ ಫಕೀರಪ್ಪನವರು ಬೆಳೆದಂತಹ ಕಥೆ ಬರ್ತದೆ ಜುಲೈ 2ರಂದು 1880ರಂದು ಧಾರವಾಡದಾಗ ಹುಟ್ಟುತ್ತಾರೆ ತಂದೆ ಗುರುಬಸಪ್ಪ ತಾಯಿ ದಾನಮ್ಮ ಮಗು ಇದ್ದಾಗಲೇ ತಾಯಿಯನ್ನು ಕಳ್ಕೋತಾರೆ ಅಪ್ಪ ಗುರುಬಸಪ್ಪ ಮತ್ತೊಂದು ಮದುವೆಯನ್ನು ಮಾಡ್ಕೋತಾರೆ ನೀಲಮ್ಮ ಅನ್ನುವಳಿಗೆ ಅಜ್ಜಿ ಬಸಮ್ಮನ ಆಶ್ರಯದಲ್ಲಿ ಬೆಳೀತಾರೆ ಬೆಳೆದು ಎಲ್ಲ ವಿದ್ಯಾವಂತರಾಗಿ ಎಲ್ ಎಲ್ ಬಿ ಎ ಮಾಡಿಕೊಂಡು ವಿಜಾಪುರಕ್ಕೆ ವಕೀಲ ವೃತ್ತಿಯನ್ನು ಮಾಡಕ್ಕೆ ಬರ್ತಾರೆ ಸಹಜವಾಗಿ ಯುವಕರು
ಆ ಹರೆಯದ ಮಕ್ಕಳಿಗೆ ಮದುವೆ ಮಾಡುವುದು ತಂದೆ ತಾಯಿಗಳ ಕರ್ತವ್ಯ. 1906 ರಲ್ಲಿ ತಮ್ಮಣ್ಣಪ್ಪ ಚಿಕ್ಕೋಡಿ ಅವರ ಮಗಳಾದ ಭಾಗೀರಥಿಯನ್ನ ಮದುವೆ ಮಾಡ್ಕೊತಾರೆ. ಫಕೀರಪ್ಪನವರು ಭಾಗೀರಥಿಯನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಂಡು ವಿಜಯಪುರದಲ್ಲಿ ವಾಸ ಮಾಡ್ತಾರೆ. ಬಾಳ ಮಂದಿ ಮಕ್ಕಳು ಗಡಿತಿದ್ರು ಅವರು. ಆ ಬಾಳ ಮಂದಿ ಮಕ್ಕಳು ಇರ್ತಿದ್ರಿ. ಯಾವಾಗೆಲ್ಲ ಈಗೀಗೆಲ್ಲ ಬಂತದು ಫ್ಯಾಮಿಲಿ ಪ್ಲಾನಿಂಗ್. ಎರಡು ಬೇಕು ಮೂರು ಸಾಕು ಬಂತು. ಆಮೇಲೆ ಆರತಿಗೆ ಒಬ್ಬ ಮಗಳು ಕೀರತಿಗೆ ಒಬ್ಬ ಮಗ ಬಂತು. ಆಮೇಲೆ ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ ಅಂತ ಬತ್ತೀಗ. ಆ ನಮ್ಮ ಅವ್ವ ಅಪ್ಪಗೆ ನಾವು ಭಾಳ ಮಂದಿ ಮಕ್ಕಳ ಗಾಬರ ಬೇಡ್ರಿ. ಎಂಟೇ ಮಕ್ಕಳ್ರಿ ನಾವು ಎಂಟೇ ಮಂದಿ ಮಕ್ಕಳು. ಎಂಟ್ರಾಗಿ ಹೆಣ್ಮಕ್ಳು ಭಾಳ ತಿಳ್ಕೊಬೇಡ್ರಿ. ಏಳೇ ಮಂದಿ ಇದೀವಿ. ಮತ್ತೇಳು ಮಂದಿ ಹೆಣ್ಮಕ್ಳು ದಪ್ಪ ತಿಳ್ಕೊಬೇಡ್ರಿ. 70ರಿಂದ 90 ಕೆ ಜಿ ಇದೀವಿ. ಒಬ್ಬನೇ ಒಬ್ಬ ತಮ್ಮ ಕಾಮರ್ಸ್ ಕಾಲೇಜ್ ಲೆಕ್ಚರರ್, ಇನ್ನೊಬ್ಬಕ್ಕಿ ಲೆಕ್ಚರರ್, ಅಕ್ಕ ಪ್ರೈಮರಿ ಸ್ಕೂಲ್ ಟೀಚರ್, ತಂಗಿ ಹೈಸ್ಕೂಲ್ ಟೀಚರ್. 8 ಮಕ್ಕಳು ರೀ. 8 ಮಕ್ಕಳು, 17 ಮೊಮ್ಮಕ್ಕಳು, 6 ಮರಿ ಮೊಮ್ಮಕ್ಕಳು. ನಮ್ಮವ್ಗೆ 80 ವರ್ಷ ನಮ್ಮವು ಬದುಕಿದ್ಲು. ಹೆಂಗೆ ಹಡಿತಿದ್ರು, ಹೆಂಗೆ ಸಾಕ್ತಿದ್ರು ಆ ತಾಯಂದ್ರಿಗೆ. ಇಲ್ಲಿ ಕೂತಾರ ನೋಡ್ರಿ ನಮ್ಮ ಸರ್ವಜ್ಞ. ಅವ್ರು ಒಂದು ಡಜನ್ ಮಂದಿ ಅತ್ತ ಯಪ್ಪ, ಒಂದು ಡಜನ್ ರೀ. 12 ಮಂದಿ ಅದಾರತ್ತ ಅವರು. ಮೊನ್ನೆ ನಾವು 8 ಮಂದಿ ಇದೀವಪ್ಪ ಅಂದೆ, ನೀವು 8 ಅದೀರಿ, ನಾವು 12 ಅದೀವ್ರಿ ಅಂದವ. 12 ಏನು ಒಂದು ಡಜನ್ ಬಾಳೆಹಣ್ಣು ಏನಂದೆ ನಾ. ಒಂದು ಡಜನ್ ಮಕ್ಕಳಿಗೆ ಹಡಿದು ಹೆಂಗೆ ಹಡಿತಿದ್ರು, ಹೆಂಗೆ ಸಾಕ್ತಿದ್ರು, ಹೆಂಗೆ ಬೆಳೆಸ್ತಿದ್ರು, ಭಾಳ ಆಶ್ಚರ್ಯ ಆಗಿಬಿಡ್ತದ್ರಿ. ನಾನು ನನ್ನ ಗಂಡ ಪತಿ ಮಹಾಶಯ ಲೆಕ್ಚರರ್ ಇದ್ದಾಗ ಸುರಪುರದಾಗಿದ್ದೇನೆ. ಸುರಪುರ ಕಾಲೇಜ್ನಾಗ ನಮ್ಮ ಮನೆಯವ್ರು ಲೆಕ್ಚರರ್ ಆಗಿದ್ದರು, ಅಲ್ಲಿ ಇದ್ದೆ. ಅದು ಯಾಕೆ ಈ ವಿಷಯ ಹೇಳಕತ್ತೀನಿ ಅಂದ್ರೆ, ನಮ್ಮ ಮಂದಿಗೆ ಇನ್ನ ಪಾಡ್ರಿ 7-8 ಇರ್ತಾವ. ಇನ್ನು ಮುಸ್ಲಿಮ್ ಬಂದವರಲ್ಲಿ ಫ್ಯಾಮಿಲಿ ಪ್ಲಾನಿಂಗೇ ಇಲ್ಲ. ಆಮೇಲೆ ಒಂದೇ ಹೆಣ್ತಿರ್ಬೇಕತ್ತಲ್ಲ, 3-4 ಹೆಣ್ರು ಇರ್ತಾರೆ ಅವ್ರಿಗೆ. ಒಬ್ಬ ಕೆಣ್ಮಗಳಿದ್ದಳ್ರಿ ನಮ್ಮ ಮನೆ ಪಕ್ಕಕ್ಕೆ, ನಿಮಗೆ ಹೇಳ್ತೀನಿ. ದಪ್ಪ ಎತ್ತರ ಭಾರಿ ಸ್ಮಾರ್ಟ್ ಒಬ್ಬರು ಹೆಣ್ಮಗಳಿದ್ದಳ್ರಿ. ಆಕಿನ ಹೆಸರು ನಮಗೆ ಗೊತ್ತೇ ಇಲ್ಲ. ಆಕಿಗೆ ಎಲ್ಲರೂ ಏನು ಹತ್ತಿದ್ರು ಅಂದ್ರೆ 19 ಹಡದಕ್ಕಿ 19 ಹಡದಕ್ಕಿ. 19 ಮಕ್ಕಳಿದ್ದರು ರೀ ಆಕಿಗೆ. ಕಣ್ಣಾರೆ ನೋಡಿವಿ ನಾವೇ. ಯೋಯೋವ 19 ಅಂದೇವು ನಾವು. 19 ಮಕ್ಕಳ ತಾಯಿ. 15 ದಿವಸಕ್ಕೊಮ್ಮೆ ಟಾಕೀಸ್ನಾಗ ಸಿನಿಮಾ ಚೇಂಜ್ ಆಯ್ತಂದ್ರೆ ಶಾಲ್ ಹೊತ್ಕೊಂಡು ತಯಾರಾಗಿ ಬಾಯಾಗಿ ಎಲೆ ಹಾಕ್ಕೊಂಡು ಸಿನಿಮಾಕ್ಕೆ ಹೋಗಕ್ಕಿ. ಯೋಯೋವ 19 ಹಡ್ದಾಳ ಮತ್ತು ಸಿನಿಮಾ ಕೊಂಟ ಹೊಡತ್ತ ಮಂದಿ ಕಟ್ಟಿ ಮುಂದೆ ಕೂತವರು. ಏನು ಗಟ್ಟಿದಾಳ ಇವ್ವ. ಎಲ್ಲ ಮಕ್ಕಳು ಗಟ್ಟುಮುಟ್ಟು ಆರಾಮ ಇದ್ದರ್ರಿ. ಅದಕ್ಕೆ ಆಗಿನ ತಾಯಂದಿರಿಗೆ ಹೆಂಗೆ ಜೀವನ ಸಾಗಿಸ್ತಿದ್ರೋ ಏನೋ, ಹೆಂಗೆ ಮಕ್ಕಳಿಗೆ ಹಡಿತಿದ್ರೋ ಏನೋ, ದಯಮಾಡಿ ಆ ತಾಯಂದಿರ ಸಹನೆ, ಭಾಳ ಸಹನೆಯಿಂದ ಮಕ್ಕಳನ್ನು ಬೆಳೆಸ್ತಿದ್ರು. ಈಗ ನಮ್ಮ ನಿಮ್ಮ ಮಕ್ಕಳಿಲ್ಲರಿ, ಒಂದೇ ಹಡಿದೇ ಒಂದೇ. ಮಮ್ಮಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂದು ಬಿಡ್ತಾರೆ ಅವ್ರು. ಒಂದು ಹಡಿದ್ರಾಗ ರಗಡಾಗಿ ಬಿಟ್ಟಿರ್ತದೆ. ಅವು ಒಂದೇ ಮಕ್ಕಳು. ಇವತ್ತು 4 ಮಕ್ಕಳು ಇದ್ದಂಗೆ ಇರ್ತವ್ರವು. ಅವು ಮಕ್ಕಳಿಗೆ ಬಳಸೋದೇನು, ಶಾಲೆ ಕಲಿಸೋದೇನು, ಭಾಳ ಟೈಮ್ ಭಾಳ ಕಾಲ ಭಾಳ ಚೇಂಜ್ ಆಗ್ಯದ ಅನ್ನೋ ಮಾತನ್ನು ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ನಮ್ಮ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಭಾಗೀರಥಿಯನ್ನು ಲಗ್ನ ಆದರು. ಲಗ್ನ ಲಗ್ನ ಆದ ಬಳಿಕ ಮಕ್ಕಳು ಎಷ್ಟು ಹುಟ್ಟಿದ್ರು ಅಂದ್ರೆ ಒಟ್ಟು 7 ಮಕ್ಕಳು ರೀ. 7 ಜನ ಮಕ್ಕಳಿಗೆ ಜನ್ಮ ಕೊಟ್ಟರು. ಮೊದಲನೇ ಮಗ ಚಂದ್ರಶೇಖರ, 2ನೇ ಮಗಳು ಸರಸ್ವತಿ, 3ನೇ ಮಗ ಗುರುಪುತ್ರ, 4ನೇ ಮಗಳು ಪಾರ್ವತಿ, 5ನೇ ಮಗಳು ಸಾವಿತ್ರಿ, 6ನೇ ಮಗ ಶಿವಶಂಕರ, 7ನೇ ಮಗ ಮಹಾಲಿಂಗ. ಹಿಂಗೆ 4 ಗಂಡು ಮಕ್ಕಳು, 3 ಹೆಣ್ಮಕ್ಕಳು, 7 ಮಕ್ಕಳಿಗೆ ಜನ್ಮ ಕೊಟ್ಟಂಥ ಫಕೀರಪ್ಪ ಗುರುಬಸಪ್ಪ ಭಾಗೀರಥಿ ದಂಪತಿಗಳು ಎಲ್ಲ ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಬೆಳೆಸಿದರು. ದೊಡ್ಡ ಮಗ ಚಂದ್ರಶೇಖರ್ ಬಿ ಕಲ್ತು ಬಿಟೆಕ್ ಆಗಿ ದೆಹಲಿಯೊಳಗೆ ಒಂದು ದೊಡ್ಡ ನೌಕರಿಯನ್ನು ಮಾಡ್ತಿದ್ದ. ಇಲ್ಲಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ವಕೀಲ ವೃತ್ತಿಯನ್ನು ಮಾಡ್ತಿದ್ರು. ಮೊದಲೇ ಭಾಳ ಹುಷಾರ, ತಲೆ ಭಾಳ ಚಲೋ, ಚುರುಕು ಬುದ್ಧಿ, ನೆನಪಿನ ಶಕ್ತಿ ಭಾಳ ಇತ್ತು, ಗ್ರಹಣ ಶಕ್ತಿ ಭಾಳ ಇತ್ತು. ವಕೀಲರಂದ್ರೆ ಚಂದ ಮಾತಾಡಬೇಕ್ರಪ್ಪ,
ಎಲ್ಲ ನೆನಪಿಟ್ಟುಕೊಂಡು ವಾದ ಮಾಡಬೇಕಲ್ಲಿ ಹಂಗ ಬಿಜಾಪುರದೊಳಗ ಅತಿ ಬೇಗನೆ ಬಹಳ ಜನಪ್ರಿಯ ವಕೀಲರಾದರು ಬಹಳ ಕೇಸ್ಗಳು ಬರ್ತಿದ್ದು ಬಹಳ ಪ್ರೀತಿಯಿಂದ ಎಲ್ಲ ಕಕ್ಷಿದಾರರನ್ನ ಪ್ರೀತಿಯಿಂದ ನೋಡಿಕೊಂಡು ಎಲ್ಲ ಕೇಸ್ಗಳನ್ನು ಗೆಲ್ಲಿಸುವಂತ ಸಾಮರ್ಥ್ಯ ಅವರಿಗಿತ್ತು ಆದರೆ ಅವರ ಮನಸ್ಸಿನಾಗ ಆಶೆನೇ ಬೇರೆ ಇತ್ತು ಏನು ಬೇರೆ ಇತ್ತು ನಮ್ಮ ಧರ್ಮ ಯಾವುದು ಧರ್ಮ ಸಂಸ್ಥಾಪಕರು ಯಾರು ನಮ್ಮ ಧರ್ಮದ ಮೂಲ ತಿರುಳೇನು ಹಿಂಗೆಲ್ಲ ವಿಚಾರಗಳು ತಲೆಯೊಳಗೆ ಬಹಳ ಕಾಡುತ್ತಿದ್ದು ಬಹಳ ಕಾಡುತ್ತಿದ್ದು ಅವಾಗ ಮಾವನಾದಂಥ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಅವರು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಅಳಿಯ ಮಾವಗೆ ಬಹಳ ಹೊಂದಾಣಿಕೆ ಇತ್ತು ಇಬ್ಬರಿಗೂ ದುಡ್ಡು ಅಷ್ಟು ಮಹತ್ವ ಆಗಿರಲಿಲ್ಲ ಕಾ ಶ್ರೀಮಂತಿಕೆ ಅಷ್ಟು ಮಹತ್ವ ಆಗಿದ್ದಿಲ್ಲ ಬದುಕು ಬದುಕಿನೊಳಗೆ ಮೌಲ್ಯಗಳು ಅದು ಬಹಳ ಮುಖ್ಯ ಆಗಿದ್ದು ಹಿಂಗ ಒಂದ್ಸಲ ಫಕೀರಪ್ಪನವರು ವಕೀಲರು ಒಬ್ಬರು ಕಕ್ಷಿದಾರರ ಮನೆಗೆ ಹೋದರು ಮನೆಗೆ ಹೋದ ಕೂಡಲೇ ಬನ್ರಿ ಬನ್ರಿ ಊಟಕ್ಕೆ ಬರ್ರಿ ಅಂತ ಹೇಳಿ ದೇವ್ರ ಕೊಲಿಯೊಳಗೆ ಕರ್ಕೊಂಡೋಗಿ ಅಲ್ಲಿ ಚಾಪಿ ಹಾಕಿ ಎಲ್ಲ ಪ್ರಸಾದ ಮಾಡಿ ಊಟಕ್ಕೆ ಬಡಿಸ್ಬೇಕಂತ ಕೂತಿದ್ರು ಜಗಲಿ ಮೇಲೆ ಒಂದು ದೊಡ್ಡ ಗಂಟು ಕಾಣತ್ರಿ ಅದು ಏನದು ಬಟ್ಟಿ ಗಂಟ ಏನು ಅಂತ ಕೇಳಿದ್ರು ಅವರು ಅದೇನು ಗೊತ್ತಿಲ್ಲರಿ ನಮ್ಮ ಮುತ್ತ ಇದ್ದ ಕಾಲಕ್ಕಿತ್ತು ಹಂಗೆ ಇಟ್ಟು ಪೂಜೆ ಮಾಡಾಕತ್ತೀವಿ ನಮ್ಮ ಅಪ್ಪರು ಹಂಗೆ ಮಾಡ್ತಿದ್ದ ನಾವು ಹಂಗೆ ಮಾಡಾಕತ್ತೀವಿ ಅದೇನು ಬಿಚ್ಚಿಲ್ಲ ತೆಗೆದಿಲ್ಲ ನೋಡಿಲ್ಲ ಅಂದ್ರೆ ಅವರು ಅಂದ್ರೆ ಅದು ಏನದ ನಾವು ನೋಡಬಹುದಾ ಅಂದ್ರೆ ಅವರು ಏ ನೋಡ್ರಿ ನೋಡ್ರಿ ದೊಡ್ಡ ವಕೀಲರಿದ್ದೀರಿ ನೋಡ್ರಿ ನೀವು ಅಂದ್ರೆ ಅವರು ಅದನ್ನು ಬಿಚ್ಚಿ ಅದನ್ನು ತೆಗೆದು ಎಲ್ಲ ಧೂಳು ಜಾಡಿಸಿ ನೋಡಿದ್ರು ಅಲ್ಲಿ ಬಸವಾದಿ ಶರಣರು ಬರೆದಂಥ ವಚನಗಳು ಆ ಒಂದು ಗಂಟಿನಲ್ಲಿ ಸಿಕ್ಕು ಅದನ್ನು ಓದೋ ಕೂಡಲೇ ಫಕೀರಪ್ಪನವ್ರಿಗೆ ಮುತ್ತರತ್ನ ಸಿಕ್ಕಂಗೆ ಖುಷಿಯಾತ್ರಿ ಎಂಥ ವಚನಗಳು ಎಷ್ಟು ಅರ್ಥಪೂರ್ಣ ವಚನಗಳು ಹಿಂಗೆ ಎಷ್ಟು ಮನೆಯೊಳಗೆ ಎಷ್ಟು ಜಗಲಿಯೊಳಗೆ ಎಷ್ಟು ಜನರ ಪೆಟ್ಟಿಗೆಯೊಳಗೆ ಇಂಥ ವಚನಗಳು ಕೂತಾವೋ ಅಪ್ಪ ಅದನ್ನೆಲ್ಲ ಹುಡುಕಿ ನಮಗೆ ಕೊಡೋರು ಯಾರು ಅನ್ನುವಂಥ ಚಿಂತೆ ಫಕೀರಪ್ಪನವ್ರಿಗೆ ಕಾಡಾಕತ್ರಿ ಹಂಗೆ ಕಾಡುವಾಗ ಅದೇ ಸಮಯಕ್ಕೆ ತಮ್ಮಣ್ಣಪ್ಪ ಚಿಕ್ಕೋಡಿ ಮಾವ ಅಳಿಯನಿಗೊಂದು ಪತ್ರ ಬರೀತಾರೆ ನೆನಪಿಟ್ಕೋರಿ ಮಾವ ಅಳಿಯನಿಗೊಂದು ಪತ್ರ ಬರೀತಾರೆ ಏನು ಪತ್ರ ಬರೀತಾರೆ ಸಾಮಾನ್ಯವಾದ ಮಾವ ಅಲ್ಲ ನಮ್ಮಂಗೆ ಸಂಸಾರಿಕ ಸುಖಕ್ಕೆ ಬೆಲೆ ಕೊಡೋ ಮಾವ ಅಲ್ಲ ಈಗೇನು ಮಾವಂದಿರು ಅಳಿಯಂದಿರಿಗೆ ಪತ್ರ ಬರೀತಾರೆ ಲಗ್ನ ಆಯಿತು ನಿಮ್ಮ ಮದುವೆ ಆಯಿತು ನಿಮ್ಮ ಜವಾಬ್ದಾರಿ ಹೆಚ್ಚಾಯಿತು ನಿಮ್ಮ ಸಂಸಾರ ನೀವು ನೋಡ್ಕೋರಿ ಯಾರ ಕಡೆ ತಿರುಗಿ ನೋಡಬೇಡ್ರಿ ಗಳಿಸ್ರಿ ಕಾರ್ ತಗೋರಿ ಮನಿ ತಗೋರಿ ಅಂತೇಳಿ ಮಾವು ಸಾಮಾನ್ಯವಾಗಿ ಲೋಕದಲ್ಲಿರುವಂಥ ಮಾವಂದಿರಾದ್ರೆ ಹಿಂಗೆ ಪತ್ರ ಬರೀತಿದ್ರು ಆದ್ರೆ ಮಾವ ಹೆಣ್ಣು ಕೊಟ್ಟ ಮಾವ ಭಾಗೀರಥಿಯ ಅಪ್ಪ ತಮ್ಮಣ್ಣಪ್ಪ ಚಿಕ್ಕೋಡಿ ಅಳಿಯನಿಗೊಂದು ಪತ್ರ ಬರೀತಾರೆ ನೀವು ಭಾಳ ಚಾಣಾಕ್ಷರದಿರಿ ಭಾಳ ಬುದ್ಧಿವಂತರದಿರಿ ಜನಪ್ರಿಯ ವಕೀಲದಿರಿ ಸಾಕಷ್ಟು ದುಡ್ಡು ಮಾಡಬಹುದು ನೀವು ಮನೆ ಮನೆಗೆ ಹೋಗಿ ವಚನಗಳನ್ನು ತಗೊಂಡು ವಚನಗಳ ಪ್ರಸಾರ ಮಾಡಿದ್ರೆ ಇದು ಲೋಕ ಕಲ್ಯಾಣ ಕೆಲಸ ಆಗ್ತದೆ ನೀವು ವಿಚಾರ ಮಾಡಿ ನಿರ್ಧಾರ ತಗೊಳ್ರಿ ಅಂತ ಹೇಳಿ ಎಂಥ ಅದ್ಭುತವಾದಂಥ ಪತ್ರವನ್ನು ಮಾವ ಅಳಿಯನಾದ ಫಕೀರಪ್ಪನಿಗೆ ಬರೀತಾರೆ ಆ ಪತ್ರ ಓದಿ ಫಕೀರಪ್ಪನವ್ರಿಗೆ ಭಾಳ ಖುಷಿ ಆಗ್ತದೆ ದುಡ್ಡು ಎಲ್ಲರೂ ಗಳಿಸಬಹುದು ವಕೀಲ ವೃತ್ತಿ ಎಲ್ಲರೂ ಮಾಡಬಹುದು ನಾ ಮೊದಲು ಈ ಕೆಲಸ ಮಾಡ್ಬೇಕಂಥೇಳಿ ವಚನಗಳ ಬೆನ್ನು ಹತ್ತಿ ಏನೇನು ಮಾಡಿದ್ರು ಎಷ್ಟು ಕಷ್ಟಪಟ್ಟರು ಹೆಂಗೆ ವಚನಗಳನ್ನು ಪ್ರಕಟ ಮಾಡಿದ್ರು ಎಂಥ ಕಷ್ಟಗಳನ್ನು ಎದುರಿಸಿದ್ರು ತಾವೇ ದುಡಿದು ಗಳಿಸಿದ ಕಟ್ಟಿದ ಮನೆಯನ್ನು ಮಾರಿ ಅವರು ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾರೆ ಅದಕ್ಕೆ ನಮ್ಮ ನಾಡ ಕವಿ ಈಶ್ವರ ಸಣಕಲ್ ಅವರು ಬರೀತಾರೆ ಏನೂ ಇಲ್ಲದಿಹ ಘನ ಫಕೀರ ಸೂರ್ಯ ಗೈದೆಯ ಜಗಕ್ಕೆ ವಚನ ಭಂಡಾರ ಅಂತ ಈಶ್ವರ ಸಣಕಲ್ ಅವರು ಬರೀತಾರೆ ಈಶ್ವರ ಸಣಕಲ್ ಅದು ಕೂಡಲೇ ಎಲ್ಲರಿಗೂ ನೆನಪಾಗೋದಷ್ಟೇ ಜಗವೆಲ್ಲ ನಗುತ್ತಿರಲಿ ಜಗದಳವು ಎನಗಿರಲಿ ಅಂತ ಬರೆಯುವಂಥ ಕವಿ ಎರಡು ಸಾಲುಗಳನ್ನು ಬರೆದು ಲೋಕಕ್ಕೆ ಮಾನ್ಯನಾದರೂ ಈಶ್ವರ ಸಣಕಲ್ ಆಮೇಲೆ ಈಶ್ವರ ಸಣಕಲ್ ಅವರು ಆ ಕುರಿತು ಏನೂ ಇಲ್ಲದಿಯ ಘನ ಫಕೀರ ಸೂರ್ಯಗೈದೆಯ ಜಗಕ್ಕೆ ವಚನ ಭಂಡಾರ ಅಂಥೇಳಿ ಭಾಳ ಸುಂದರವಾಗಿ ಬರೀತಾರೆ ಅದಕ್ಕೆ ಫಕೀರಪ್ಪ ಗುರುಬಸಪ್ಪ ಹೊಳಕಟ್ಟಿಯವರು ಫಗು ಹೊಳಕಟ್ಟಿಯವರು ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ಏನೆಲ್ಲ ಮಾಡಿದ್ರು ಅನ್ನೋದನ್ನು ನಾವು ನೋಡೋಣ.